worth sacrificing my sleep. It was like perfect. ಒಳ್ಳೆ ತುಂಬಾ ಒಳ್ಳೆ ಮೂವಿ, ತುಂಬಾ 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 ಒಳ್ಳೆ ಮೂವಿ. ಎಲ್ಲರೂ ಚೆನ್ನಾಗಿ ಹಾಕ್ಬಿಡ, ಪ್ರತಿ ಒಬ್ರು, ಯಶ್ ಆಗ್ಲಿ, ಸಂಜಯ್ ದತ್, ರವೀನಾ ಟಂಡನ್, ಎಲ್ಲರೂ ಪರ್ಫೆಕ್ಟ್ ಮೂವಿ, ಪರ್ಫೆಕ್ಟ್. ತುಂಬಾ ಡಿಫ್ರೆಂಟ್ ಆಗಿ ನೋಡಿದ್ವಿ ರವೀನಾ, ಸ್ಪೆಷಲಿ ರವೀನಾ, ನಾವು ತುಂಬಾ ಡಿಫ್ರೆಂಟ್ ಆಗಿ ನೋಡಿದ್ವಿ. ಯಾವತ್ತೂ ರವೀನಾನ ಆ ಥರ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ, ವಾಯ್ಸ್ ಆಗಲಿ, ಅವ್ಳ ಲುಕ್ಸ್ ಆಗಲಿ, ಮತ್ತು ಯಶ್ ಆಫ್ ಕೋರ್ಸ್ ಸ್ಟೈಲ್ ಬಾಸ್, ಓ ಮೈ ಗಾಡ್, ದ ಸ್ವ್ಯಾಗ್. ಅವ್ರ ಎಂಟ್ರಿ ಕೊಟ್ಟಿದ ತಕ್ಷಣನೇ ಅಮೇಝಿಂಗ್, ಜಸ್ಟ್ ಅಮೇಝಿಂಗ್. ಸ್ಯಾಕ್ರಿಫೈಸ್, ಸ್ಲೀಪ್ ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದಕ್ಕೂ ಐ ಥಿಂಕ್ ಇಟ್ ವಾಸ್ ವರ್ತ್ ಇಟ್. ಏನು ಡಿರೆಕ್ಷನ್ನು ಅಷ್ಟೇ, ಕಲರ್ ಕಾಂಬಿನೇಷನ್ ಆಗಲಿ, ಏನು ಕಲರ್ಸ್ ಬಂದಿದೆ, ಸೆಟ್ಟಿಂಗ್ ಆಗಲಿ, ಆ ಓಲ್ಡ್ ಫೀಲ್, ಏನು 19th ಫೀಲ್ ಇದೆ, ಎವ್ರಿಥಿಂಗ್ ಅಮೇಝಿಂಗ್, ಜಸ್ಟ್ ಅಮೇಝಿಂಗ್. ಹ್ಯಾಡ್ ದ ಟೈಮ್ ಆಫ್ ಮೈ ಲೈಫ್. ದ ಬೇಸ್ ಏನಿದೆ, ದೇ ಹ್ಯಾವ್ ಕೆಪ್ಟ್ ಇಟ್ ಥ್ರೂ ಔಟ್ ಸ್ಟೋರಿಯಿಂದ, ಎಲ್ಲೂ ಆ ಕಡೆ ಈ ಕಡೆ ಹೋಗಿಲ್ಲ, ಏನೇ ಎಲಿಮೆಂಟ್ಸ್ ತಂದ್ರೂ ದೇ ಹ್ಯಾವ್ ಬಿನ್ ವಿತ್ ದ ಸ್ಟೋರಿ. ಐ ಥಿಂಕ್ ಮೇನ್ ಕೋರ್ನ ಅವರು ಲಾಸ್ಟ್ವರೆಗೂ ಹಿಡ್ಕೊಂಡು ಹೋಗಿದ್ದಾರೆ, ಸೊ ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್, ಇಟ್ಸ್ ಅಮೇಝಿಂಗ್, ಜಸ್ಟ್ ಅಮೇಝಿಂಗ್. ವಾ ಪರ್ಫೆಕ್ಟ್. ನಾನು ಐ ಗೆಸ್ ಫಸ್ಟ್ ಟೈಮ್ 2:00 ಎದ್ದು ವೆಯ್ಟ್ ಮಾಡ್ತೀವಿ, ಅಯ್ಯೋ ಯಾವಾಗ ನೋಡೋದು ಯಾವಾಗ ನೋಡೋದು, ಫಾರ್ ದ ಫಸ್ಟ್ ಟೈಮ್ ನನ್ನ ಸ್ಲೀಪ್ನ ಸ್ಯಾಕ್ರಿಫೈಸ್ ಮಾಡಿ ಮೂವಿ ನೋಡೋಕ್ಕೆ ಬಂದಿದ್ದು, ಸೊ ಇಟ್ ವಾಸ್ ವರ್ತ್. ಆಮೇಲೆ ಬೇಡ ಅಂತ ಅಸ್ಯವಾಗಿತ್ತು ಮೂವಿ, ಬೆಳಗ್ಗೆ ಎದ್ದು ಬಂದಿತ್ತು ಸಾಕಾಯ್ತು.